ಈ ಕಾದಂಬರಿ ಪ್ರಕಟವಾದ ಹೊಸ್ತರಲ್ಲಿ ಬಂದ ಮೊದಲು ಬಂದ ವಿಮರ್ಶೆಯಲ್ಲಿ ಪ್ರೊಫೆಸರ್ ಎಂ ಜಿ ಕೃಷ್ಣಮೂರ್ತಿಯವರು ಇದನ್ನು ಡಿಸ್ಮಿಸ್ ಮಾಡಿದರು. ಇದು ಕೇಂದ್ರವೇ ಇಲ್ಲದೇ ಇರತಕ್ಕಂಥ ಒಂದು ಕಾದಂಬರಿ. ಎಂ ಜಿ ಕೆಯವರು ತರಬೇತಿ ಪಡೆದಂಥ ಸಾಹಿತ್ಯ ಸಿದ್ಧಾಂತಗಳಲ್ಲಿ ಸಾಹಿತ್ಯ ಕೃತಿಗೆ ಒಂದು ಕೇಂದ್ರ ಬೇಕಿತ್ತು. ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಇಲ್ಲ, ಅಂದರೆ ಕಾದಂಬರಿಯ ಒಂದು ಕೇಂದ್ರ ಪಾತ್ರ, ಕೇಂದ್ರ ಬಿಂದು, ಒಂದು ಹೋಲ್ಡಿಂಗ್ ಫೋರ್ಸ್ ಅಂತ ಏನಿರ್ತದೆ ಅದಿಲ್ಲ ಇದರೊಳಗಡೆಗೆ. ಇದು ಚೆಲ್ಲಾಪಿಲ್ಲಿಯಾಗಿದೆ ಅನ್ನೋ ಮಾತನ್ನು ಹೇಳಿ ಡಿಸ್ಮಿಸ್ ಮಾಡಿದರು. ಅಂದರೆ ಈ ಕಾದಂಬರಿ ಬಂದ ತೀರಾ ಹೊಸದ್ರಲ್ಲಿ, 4-5 ವರ್ಷಗಳಲ್ಲಿ ಬಂದ ವಿಮರ್ಶೆ. ಮುಂದೆ 30-40 ವರ್ಷಗಳ ಕಾಲ ಕನ್ನಡ ವಿಮರ್ಶೆಯೇ ಈ ಕಾದಂಬರಿಯನ್ನು ಅರಗಿಸ್ಕೋಬೇಕಾಗಿ ಬಂದಿದೆ. ಈಗಲೂ ಕೂಡ ಪೂರ್ಣವಾಗಿ ಅರಗಿಸ್ಕೊಂಡಿದ್ದೀವಿ ಎಲ್ಲ ಗೊತ್ತಿಲ್ಲ. ಹಿರಿಯರೇ ಮತ್ತು ಸ್ನೇಹಿತರೆ, ಕೆಲವು ವಾರಗಳ ಹಿಂದೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ 2ನೆಯ ಇಂಗ್ಲೀಷ್ ಅನುವಾದ ಪ್ರಕಟವಾಗಿದೆ. ಅದು ಮನುಮಾಲಾ ವಿಶ್ವನಾಥ್ ಅವರು ಅನುವಾದಕರಾಗಿ ಆ ಕಾರ್ಯವನ್ನು ಈಗ ಪೂರೈಸಿದ್ದಾರೆ ಅನ್ನೋ ಸುದ್ದಿ ನನಗೆ ತಿಳಿದು ಸುಮಾರು 40 ವರ್ಷಗಳಿಂದ ಪರಿಚಿತರಾಗಿರುವ ಮನುಮಾಲ ಅವರಿಗೆ ಒಂದು ಅಭಿನಂದನೆಯ ಮಾತನ್ನು ಹೇಳಿದೆ ನಾನು. ಹಾಗೆ ಹೇಳಿದ್ದು ತಪ್ಪಾಯಿತು ಅಂತ ನನಗನ್ಸತ್ತೆ. ಏಕೆಂದರೆ ತಕ್ಷಣವೇ ಅವರು, ತಕ್ಷಣ ಅಲ್ಲ, ಸ್ವಲ್ಪ ಯೋಚನೆ ಮಾಡಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಈಗ ಅಭಿನಂದನೆ ಹೇಳೋವನಿಗೆ ನಾನು ಇನ್ನೊಂದು ಕೆಲಸ ಕೊಡಬೇಕು ಅಂತ ಹೇಳಿ ಇದನ್ನು ಬಿಡುಗಡೆ ಮಾಡುವ ಸಮಾರಂಭಕ್ಕೆ ನೀನು ಬಂದು ಈ ಕೆಲಸ ಮಾಡಿಕೊಡ್ಬೇಕು ಅಂತ. ನಾನು ಒಂದು ಅನುವಾದವನ್ನು ಬಿಡುಗಡೆ ಮಾಡುವ, ಇಂಗ್ಲೀಷ್ ಅನುವಾದವನ್ನು ಬಿಡುಗಡೆ ಮಾಡೋ ಕೆಲಸವನ್ನು ಮಾಡೋದಕ್ಕೆ ಸಮರ್ಥ ಅಲ್ಲ ಅಂತ ಹೇಳಿದೆ ನಾನು. ಆದರೂ ಕೂಡ ಇಲ್ಲ, ನೀವು ಮಾಡಿ ಪರವಾಗಿಲ್ಲ, ಕೃತಿಯ ಬಗ್ಗೆ ಮತ್ತು ಅನುವಾದಗಳ ಬಗ್ಗೆ ಮಾತಾಡೋದಕ್ಕೆ ಬೇರೆಯವರು ಇರ್ತಾರೆ ಅಂತ ಹೇಳಿ ನನಗೆ ಈ ಕೆಲಸವನ್ನು ವಹಿಸಿಕೊಟ್ರು. ಇದನ್ನು ಅವರ ಒಂದು ಸಂದೇಶದಲ್ಲಿ ನಾನೊಂದು ದುಸ್ಸಾಹಸವನ್ನು ಈಗ ಪೂರೈಸಿದ್ದೇನೆ ಅಂತಂದರು. ನಾನು ಇದು ದುಸ್ಸಾಹಸ ಅಲ್ಲ, ಇದು ಮಹದ್ಯಾತ್ರೆ ನೀವು ಮಾಡಿರ್ತಕ್ಕಂಥದ್ದು. ಈ ಕೆಲಸವನ್ನು ನೀವು ಪೂರೈಸಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಈ ಕೃತಿಯನ್ನು ಅಷ್ಟೇ ಅಲ್ಲದೇನೆ ಈಗಾಗಲೇ ಹರಿಶ್ಚಂದ್ರ ಕಾವ್ಯವನ್ನು ಇಂಗ್ಲೀಷಿಗೆ ಮೂರ್ತಿ ಕ್ಲಾಸಿಕ್ಸ್ ಸರಣಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಒಡ್ಡಾರಾಧನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅದಲ್ಲದೇ ಕನ್ನಡದ ಹಲವು ಕಥೆಗಳನ್ನು, ಕೃತಿಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅಂದರೆ ನಿರಂತರವಾಗಿ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಮಜಲುಗಳ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟು ಅವರು ಒಂದು ರೀತಿಯಲ್ಲಿ ಕನ್ನಡದ ಬಗೆಗೆ ಇಂಗ್ಲೀಷಿನ ಓದುಗರಿಗೆ ಒಂದು ಅಧಿಕೃತ ವಾಯ್ಸ್ ಆಗಿ ಈಗಾಗಲೇ ಪರಿಗಣಿತರಾಗಿದ್ದಾರೆ. ಆ ಕೆಲಸವನ್ನು ಅವರು ಇನ್ನೂ ಕೂಡ ಮುಂದುವರಿಸ್ತಾರೆ ಅಂತ ನಾನು ಅವರನ್ನು ತಿಳ್ಕೊಂಡಿದ್ದೀನಿ. ಈಗಾಗಲೇ ಕಡಿದಾಳ್ ಪ್ರಕಾಶ್ ಅವರು ಮಾತಾಡ್ತಾ ಇದಕ್ಕಿರುವ ಇನ್ನೊಂದು ಅನುವಾದ 2020ರಲ್ಲಿ ಪ್ರಕಟವಾದ ಇನ್ನೊಂದು ಅನುವಾದದ ಬಗೆಗೆ ಉಲ್ಲೇಖ ಮಾಡಿದರು. ಇದಲ್ಲದೇ ಹಿಂದಿ ಭಾಷೆಗೂ ಕೂಡ ಈ ಕೃತಿ ಅನುವಾದ ಆಗಿದೆ. 87-88 ಸುಮಾರಿನಲ್ಲಿ ಡಾಕ್ಟರ್ ಬಿ ಆರ್ ನಾರಾಯಣ್ ಕನ್ನಡಿಗರೇ ಅವರು, ಇಲ್ಲಿ ಕೆಂಗೇರಿಲಿರ್ತಿದ್ದವರು, ಅವರು ಅದನ್ನು ಪಹಾಡಿ ಕನ್ಯಾ ಅನ್ನೋ ಹೆಸರಿನಲ್ಲಿ ಹಿಂದಿಗೆ ಅನುವಾದ ಮಾಡಿದ್ದಾರೆ. ಭಾರತದ ಬೇರೆ ಭಾಷೆಗಳಿಗೆ ಈ ಕೃತಿ ಅನುವಾದ ಆಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನನ್ನಲ್ಲಿ ಮಾಹಿತಿ ಇಲ್ಲ. ಹಾಗೇನಾದ್ರು ಇದ್ದರೆ ನನಗೆ ಗೊತ್ತಿಲ್ಲ ಅದು. ಆ್ಯಕ್ಚುವಲಾಗಿ ಇಂಥ ಅನುವಾದಗಳಿಗೆ ಯಾರು ಓದುಗರು ಅನ್ನೋ ಪ್ರಶ್ನೆ ಬರ್ತದೆ. ಈಗ ನನ್ನಂಥವರು ಇದಕ್ಕೆ ಓದುಗರಾಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಓದೋಕ್ಕೆ ಸಾಧ್ಯವಿಲ್ಲ ಅಂದರೆ, ಇವುಗಳನ್ನು ಕನ್ನಡ ಓದುಗರಾಗಿರ್ಕೊಂಡು ಇಂಗ್ಲೀಷ್ನಲ್ಲಿ ಅನುವಾದವನ್ನು, ಆ ಕನ್ನಡ ಕೃತಿಯನ್ನು ಇಂಗ್ಲೀಷ್ನಲ್ಲಿ ಓದುವ ಜವಾಬ್ದಾರಿಯನ್ನಾಗಲಿ ಅಪೇಕ್ಷೆಯನ್ನಾಗಲಿ ನಾವು ವ್ಯಕ್ತಪಡಿಸೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಆ ವಾಕ್ಯಗಳನ್ನು ಓದ್ತಾ ಹೋದಾಗೆ ನಮ್ಮ ಮನಸ್ಸಿನ ಒಳಗಡೆಗೆ ಕನ್ನಡ ವರ್ಷನ್ ಇದೆಯಲ್ಲ, ನಾವು 50 ವರ್ಷಗಳಿಂದ ಓದ್ಕೊಂಡು ಬಂದಿರತಕ್ಕಂಥ ಹಲವಾರು ಸಾರಿ, ನಾನಂತೂ ಹೆಚ್ಚು ಸಾರಿ ರೀವಿಸಿಟ್ ಮಾಡಿರುವ ಕೃತಿಗಳಲ್ಲಿ ಮಲೆಗಳ ಮಗಳು ಒಂದು. ಆ ರೀವಿಸಿಟ್ ಮಾಡಿರೋದ್ರಿಂದಾಗಿ ಅದರ ಪುಟ ಪುಟಗಳು, ವಾಕ್ಯಗಳು ಎಲ್ಲವೂ ಕೂಡ ನೆನಪಿನ ಭಾಗವಾಗಿರ್ತವೆ. ಅಂದರೆ ಬಾಯ್ಪಾಠ ಮಾಡಿದ್ದೀನಿ ಅಂತಲ್ಲ, ಓದ್ತಾ ಇದ್ದರೆ ಗೊತ್ತಾಗ್ತಾ ಇರ್ತದೆ. ಹಾಗಿರುವಾಗ ಇಂಗ್ಲೀಷ್ನಲ್ಲಿ ಅದರ ಅನುವಾದವನ್ನು ಓದುವಾಗ ಆ ನೆನಪನ್ನು ಬಿಟ್ಟು ಓದೋದು ಕಷ್ಟ. ಅದರಿಂದಾಗಿ
ವೇಗ ಕಡಿಮೆ ಆಗುತ್ತೆ ಮತ್ತು ಅದರ ಅನುಭವವೂ ಕೂಡ ಬೇರೆ ಥರ ಆಗುತ್ತೆ. ಆದರೆ ನನ್ನಂಥವರು ಇದಕ್ಕೆ ಒಳ್ಳೆಯ ಓದುಗರು ಮತ್ತು ಸರಿಯಾದ ಓದುಗರು ಅಲ್ಲ. ಹಾಗಾದ್ರೆ ಇನ್ಯಾರಿದ್ದಾರೆ? ಕನ್ನಡದವರೇ ಇದ್ದಾರೆ. ಅವರು ಕನ್ನಡ ಮಾತಾಡಬಲ್ಲರು, ಆದರೆ ಕನ್ನಡ ಓದಲಾರರು. ಕನ್ನಡವನ್ನು ಓದಲಕ್ಕಾಗದೇ ಇರುವ, ಕನ್ನಡವನ್ನು ಮಾತಾಡುವ ಓದುಗರು ಈಗ ಹೆಚ್ಚಾಗಿದ್ದಾರೆ. ಪುರಂದರದಾಸರು ಹೇಳಿದಾಗೆ ಅವರ ಸಂತತಿ ಸಾವಿರವಾಗಲಿ. ಯಾಕೆಂತಂದರೆ ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದುವ ಅವಕಾಶಗಳನ್ನು ಕಡಿಮೆ ಮಾಡ್ಕೊಳ್ತಾ ಇರೋರು, ಕನ್ನಡವನ್ನು ಒಂದು ಭಾಷೆಯಿಂದಾಗೂ ಕಲಿದೇ ಇರತಕ್ಕಂಥ ಕನ್ನಡಿಗರು ಹೆಚ್ಚು ಜನ ಇರೋದರಿಂದಾಗಿ, ಆದರೆ ಕನ್ನಡದ ಬಗೆಗೆ ಆಸಕ್ತಿಯನ್ನು, ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಹೊಸ ತಲೆಮಾರಿಗಿನ ಸುಮಾರು 30 ವಯಸ್ಸಿನ ಆಸುಪಾಸಲಿ ಅದರ ಆಚೆ ಈಚೆ ಇರತಕ್ಕಂತಹ ಓದುಗರು ಕರ್ನಾಟಕದಲ್ಲೇ ಮತ್ತು ಭಾರತದ ಬೇರೆ ಕಡೆಗಳಲ್ಲಿ ಮತ್ತು ವಿದೇಶಗಳಲ್ಲೂ ಕೂಡ ಇದ್ದಾರೆ. ಅವರು ಇನ್ನೊಂದು ಬಗೆಯ ಓದುಗರು. ಇದಕ್ಕೆ ಮೂರನೆಯ ಬಗೆಯ ಓದುಗರು ಭಾರತೀಯ ಭಾಷೆಗಳನ್ನು ಬಲ್ಲವರಾಗಿದ್ದು ಕನ್ನಡದ ಒಂದು ಕೃತಿಯನ್ನು ಓದುವ ಅವಕಾಶವನ್ನು ಪಡ್ಕೊಳ್ಳದೇ ಇರತಕ್ಕಂಥವರು, ಅವರಿಗೆ ಓದೋದಕ್ಕಿದು ಅವಕಾಶ. ತಮ್ಮ ಭಾಷೆಯಲ್ಲಿ ಅಲ್ಲದೇ ಇದ್ದರೂ ಕೂಡ ಅವರು ದ್ವಿಭಾಷಿಕರಾಗಿದ್ದರೆ, ಇಂಗ್ಲೀಷ್ ಭಾಷೆಯಲ್ಲಿ ಅವರು ದ್ವಿಭಾಷಿಕರಾಗಿದ್ದರೆ ಈ ಕೃತಿಯನ್ನು ಓದುವ ಅವಕಾಶವನ್ನು ಅವರಿವಾಗ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಅವರು ಮೂರನೇ ಬಗೆಯ ಓದುಗರು. ನಾಲ್ಕನೇವರು ಕನ್ನಡ ಮತ್ತು ಭಾರತ ಎರಡೂ ವಲಯದಿಂದ ಹೊರಗಿರ್ತಕ್ಕಂಥ ಜಗತ್ತಿನ ಬೇರೆ ಬೇರೆ ಭಾಷೆಗಳ, ಆದರೆ ಇಂಗ್ಲೀಷ್ ದ್ವಿಭಾಷಿಕರಾಗಿರ್ತಕ್ಕಂಥವರು ಈ ಕೃತಿಯನ್ನು ಓದುವ ಒಂದು ಅವಕಾಶವನ್ನು ಪಡ್ಕೊಳ್ತಿದ್ದಾರೆ. ಯಾಕೆ ನಾಲ್ಕು ಬಗೆಗಳಲ್ಲಿ ಹೇಳಿದೆ ಅಂತಂದರೆ, ನಾಲ್ಕು ಬಗೆಗಳಲ್ಲಿ ಓದುವವರು ಈ ಕೃತಿಗಳನ್ನು ಓದುವ ಮತ್ತು ಪಡೆದುಕೊಳ್ಳುವ ಅನುಭವಗಳು ಬೇರೆ ಬೇರೆ ಥರದಲ್ಲಿರ್ತವೆ. ಅದರಲ್ಲೂ ಕೂಡ ಭಾರತೀಯ ಭಾಷೆಗಳಲ್ಲಿ ಇರುವ ಕೃತಿಗಳು ಇಂಗ್ಲೀಷ್ಗೆ ಅಥವಾ ಇನ್ಯಾವುದಾದ್ರೂ ಬೇರೆ ಯುರೋಪಿಯನ್ ಭಾಷೆಗೆ ಅನುವಾದ ಆದರೆ ಆ ಕೃತಿಗಳ ಓದುಗರು ಸ್ವಲ್ಪ ಹೆಚ್ಚು ಅಕಾಡೆಮಿಕ್ ವಲಯದಲ್ಲಿರ್ತಾರೆ. ಅಕಾಡೆಮಿಕ್ ವಲಯದಲ್ಲಿ ಅವುಗಳನ್ನು ಒಂದು ಸಾಂಸ್ಕೃತಿಕ ಅಧ್ಯಯನದ ಭಾಗವಾಗಿ ಇಂಥ ಕೃತಿಗಳನ್ನು ಇರಿಸಿಕೊಂಡು ಒಂದು ಕೋರ್ಸ್ ವರ್ಕ್ನಲ್ಲಿ ಇವುಗಳನ್ನು ಬಹಳ ವಿವರವಾಗಿ ಅಧ್ಯಯನ ಮಾಡ್ತಕ್ಕಂಥ, ಅವುಗಳ ಬಗ್ಗೆ ಬರಹಗಳನ್ನು ಪ್ರಕಟಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂತಹ ಹಲವಾರು ಅಧ್ಯಯನಗಳು ಮತ್ತು ಅದನ್ನು ನಡೆಸಿರ್ತಕ್ಕಂಥದ್ದಕ್ಕೆ ನಮಗೆ ಬೇಕಾದಷ್ಟು ಮಾದರಿಗಳಿವೆ. ಅಂಥ ಒಂದು ಅವಕಾಶವನ್ನು ಈ ಕೃತಿ ತೆರೀತಾ ಇದೆ ಅಂತ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಕೂಡ ಕನ್ನಡ ಸಾಹಿತ್ಯದ ಬೇರೆಯ ಒಂದು ವಿಶಿಷ್ಟ ವಲಯವನ್ನು ಪ್ರತಿನಿಧಿಸುವ ಈ ಕೃತಿ. ಯಾಕೆ ಅದು ವಿಶಿಷ್ಟ ವಲಯ ಅನ್ನೋದನ್ನು ಸೂಕ್ಷ್ಮವಾಗಿ ನಾನು ಮುಂದೆ ಹೇಳೋಕೆ ಪ್ರಯತ್ನ ಪಡ್ತೀನಿ. ಆ ಅವಕಾಶ ಆ ಓದುಗರಿಗೆ ದೊರಕ್ತಾ ಇದೆ ಅಂತ ನಾನು ಮೂರನೆಯ ಬಗೆಯ ಓದುಗರು ಯಾರನ್ನ ಹೇಳಿದೆ ಅಂದರೆ, ಭಾರತೀಯ ಭಾಷೆಗಳಲ್ಲೇ ಭಾಷೆಗಳನ್ನು ಮಾತಾಡ್ತಕ್ಕಂಥವ್ರು ಇಂಗ್ಲೀಷ್ ಮುಖಾಂತರ ಈ ಕೃತಿಯನ್ನು ಓದುವ ಅವಕಾಶವನ್ನು ಪಡ್ಕೊಳ್ತಾರಲ್ಲ, ಅವ್ರದ್ದು ಭಾಳ ಕುತೂಹಲಕಾರಿಯಾದ ಓದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಭಾರತದಲ್ಲಿ ಬಹುದೊಡ್ಡ ಪರಂಪರೆ, ಒಂದು ಕಾದಂಬರಿಯ ಪರಂಪರೆ ಇದೆ. ಭಾರತೀಯ ಭಾಷೆಗಳಲ್ಲಿ ಕಾದಂಬರಿಯ ಪರಂಪರೆ ಹೊಂದಿದೆ. ಈ ಕಾದಂಬರಿಗಳನ್ನು ಓದುವ ಓದುಗರ ಬಗೆಗೆ ಅಥವಾ ಓದುಗರು ಯಾವ ರೀತಿ ಓದ್ತಾರೆ ಅನ್ನೋದ್ರ ಬಗೆಗೆ ಕೆಲವು ನಿಲುವುಗಳು, ಕೆಲವು ತಾತ್ವಿಕ ನಿಲುವುಗಳಿವೆ. ಉದಾಹರಣೆಗೆ ಸಾಹಿತ್ಯ ಅಕಾಡೆಮಿ 54 ಸುಮಾರಲ್ಲೂ ಪ್ರಾರಂಭ ಆದಾಗ ಅದು ಒಂದು ನಿಲುವನ್ನು ಪ್ರಕಟಿಸ್ತು, ಒಂದು ಸ್ಟೇಟ್ಮೆಂಟ್ ಅಂತ, ಒಂದು ಮೋಟೋವನ್ನು ಅದು ಪ್ರಕಟಿಸ್ತು. ಇಂಡಿಯನ್ ಲಿಟ್ರೇಚರ್ ಅಂತ ಅನ್ನೋದು ಏನು ಅಂತ, ಅದು ಒಂದೇ ಸಾಹಿತ್ಯ ಹಲವು ಭಾಷೆಗಳಲ್ಲಿ ಸೃಷ್ಟಿಯಾಗ್ತಾಯಿದೆ. ಅದು ಸಾಹಿತ್ಯ ಒಂದೇ, ಅದು ಅದು ತಮಿಳಲ್ಲಿರಲಿ, ಕನ್ನಡದಲ್ಲಿರಲಿ, ಬಂಗಾಳಿಯಲ್ಲಿರಲಿ, ಪಂಜಾಬಿಯಲ್ಲಿರಲಿ, ಅದು ಒಂದೇ ಸಾಹಿತ್ಯ, ಬಟ್ ರಿಟನ್ ಇನ್ ಡಿಫರೆಂಟ್ ಲ್ಯಾಂಗ್ವೇಜಸ್. ಇದು ತೌಲನಿಕ ಸಾಹಿತ್ಯದ ವಿದ್ಯಾರ್ಥಿಗಳು ಕಲಿತುಕೊಳ್ಳುವ ಮೊದಲನೇ ಪಾಠ ಇದು. ಇಂಡಿಯನ್ ಲಿಟ್ರೇಚರ್ ಅಂದರೆ ಏನು ಅಂತ, ಇದಕ್ಕೆ ಅಪೋಸಿಟ್ ಆಗಿ ಕಾಮನ್ವೆಲ್ತ್ ಲಿಟ್ರೇಚರ್ನ ಪಾಠ ಮಾಡುವವರು ಇದಕ್ಕೆ ರಿವರ್ಸ್ ಅಂತ ಹೇಳ್ತಾರೆ. ಸರ್, ಡಿಫರೆಂಟ್ ಲಿಟ್ರೇಚರ್ ರಿಟನ್ ಇನ್ ಒನ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಭಾಷೆ ಅಂತಂದು ಒಂದಿರ್ಬೋದು, ಅದರಲ್ಲಿ ಪ್ರಕಟ ಅದರಲ್ಲಿರ್ತಕ್ಕಂಥ ಸಾಹಿತ್ಯ ಬೇರೆ ಬೇರೆ ಬಗೆಯ ಸಾಹಿತ್ಯ. ಅದು ಆಫ್ರಿಕನ್ ಆಗಿರ್ಬೋದು ಅಥವಾ ಇಂಡಿಯನ್ ಆಗಿರ್ಬೋದು, ಶ್ರೀಲಂಕನ್ ಆಗಿರ್ಬೋದು, ಪಾಕಿಸ್ತಾನದ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಸಾಹಿತ್ಯಗಳು ಇಂಗ್ಲೀಷ್ ಭಾಷೆಯಲ್ಲಿರ್ತದೆ. ಅದು ಕಾಮನ್ ಲಿಟ್ರೇಚರ್ ಅಂತಲೂ. ಈ ವಾಕ್ಯಗಳು ಅಥವಾ ಈ ಸ್ಟೇಟ್ಮೆಂಟ್ಗಳು ಬಂದು ಸುಮಾರು 50 ವರ್ಷಗಳ ಕಳೆದ ಮೇಲೆ, 50 ವರ್ಷಗಳು ಅಂತ ಇಟ್ಕೊಳ್ಳೋಣ, ಕಳೆದ ಮೇಲೆ ಈಗ ಅನಿಸುತ್ತೆ ಇವುಗಳು ಪೂರ್ಣ ಪ್ರಮಾಣದಲ್ಲಿ ನಿಜ ಅಲ್ಲ ಅಂತ ಅಂದ್ಕೊಂಡು. ಅಂದರೆ ಇಂಡಿಯನ್ ಲಿಟ್ರೇಚರ್ ಅಂತಂದರೆ, ಕೊನೆ ಪಕ್ಷ ಇಂಡಿಯನ್ ಲಿಟ್ರೇಚರ್, ಕಾಮನ್ ಲಿಟ್ರೇಚರ್ ಬಗ್ಗೆ ನಾನು ಮಾತಾಡುವಷ್ಟು ನನಗೆ ಸಾಮರ್ಥ್ಯ ಇಲ್ಲ. ಆದರೆ ಭಾರತೀಯ ಸಾಹಿತ್ಯ ಅಂತ ಅನ್ನೋದು ಒಂದೇ
ಸಾಹಿತ್ಯ ಹಲವು ಭಾಷೆಗಳಲ್ಲಿ ರಚನೆಯಾಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಸರಳವಾದ ದಾರಿ ಅಂತ ನನಗನ್ಸುತ್ತೆ. ಅಂದರೆ ಕೆಲವು ಬಗೆಯ ಸಾಮಾನ್ಯ ಇಂಡಿಯನ್ನೆಸ್ ಅಂತೇನು ಹೇಳ್ತೀವಿ ಅದು ಇರಬಹುದು, ಭಾಳ ಮಿನಿಮಲ್ ಪಾರ್ಟಲ್ಲಿ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಅದರ ಆಚೆಗೆ ಆಯಾ ಭಾಷೆಗಳ, ಆಯಾ ಭಾಷಾ ಸಂಸ್ಕೃತಿಗಳ, ಆ ಭಾಷಾ ಸಾಹಿತ್ಯಿಕ ಪರಂಪರೆಗಳ ಎಷ್ಟೋ ಅಂಶಗಳು ಅನನ್ಯವಾಗಿ ಆಯಾ ಕೃತಿಗಳಲ್ಲಿ ಮೂಡಿರ್ತವೆ. ಈಗ ಉದಾಹರಣೆಗೆ ಕನ್ನಡದ ಓದುಗರು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಕಟವಾದಂತಹ ಹಲವಾರು ಕೃತಿಗಳನ್ನು ನಾವು ಕನ್ನಡದ ಓದುಗರು ಪರಿಚಯ ಇದ್ದಾರೆ. ಈಗ ನಾನಕ್ ಸಿಂಗ್ ಅವರ ಬಿಳಿಯ ರಕ್ತ ಇರ್ಬೋದು, ಅಥವಾ ಶ್ರೀಲಾಲ್ ಶುಕ್ಲಾ ಅವರ ದರ್ಬಾರಿ ರಾಗ ಇರ್ಬೋದು, ಪನ್ನೀರ್ಸ್ವರನಾಥ್ ರೇಣು ಅವರ ಮಾಸಿದ ಸೆರಗು ಅಥವಾ ಮೈಲಾ ಆಂಚಲ್ ಇರ್ಬೋದು, ಪನ್ನಾಲಾಲ್ ಪಟೇಲ್ ಅವರ ಮಳೆಯಲ್ಲ ಜೀವ ಜನ್ಮದ ಜೋಡಿ ಅಂತ ಕನ್ನಡಕ್ಕೆ ಅನುವಾದ ಆಗಿದೆ, ವೆಂಕಟೇಶ್ ಮಾಡ್ಗೂಳ್ಕರ್ ಅವರ ಬನಗರವಾಡಿ ಇರ್ಬೋದು, ಹರಿನಾರಾಯಣ ಆಪ್ಟೆ ಅವರ ಯಾರು ಲಕ್ಷಿಸುವವರು ಇರ್ಬೋದು, ಬಂಗಾಳದ ಹಲವಾರು ಕಾದಂಬರಿಗಳು ಗೋರಾ ಇರ್ಬೋದು, ಶರಶ್ಚಂದ್ರರ ಶೇಷಪ್ರಶ್ನೆ ಇರ್ಬೋದು, ಅಥವಾ ಪತೇದಾಬಿ ಇರ್ಬೋದು ಅಧಿಕಾರ ಅಂತ ಕನ್ನಡಕ್ಕೆ ಅನುವಾದ ಆಗಿದೆ, ಅಥವಾ ಮಹಾಯಾತ್ರಿಕ ಇರ್ಬೋದು. ಸೊ ಅದಲ್ಲದೇ ತಮಿಳಿನ ಪಾರ್ಥಿಬನ್ ಕನವು ಇರ್ಬೋದು ಕಲ್ಕಿಯವ್ರದ್ದು, ಅಥವಾ ತಕಳಿ ಶಿವಶಂಕರ್ ಪಿಳ್ಳೆ ಅವರ ಏಣಿಯ ಮೆಟ್ಟಲುಗಳು ಅಥವಾ ಕಾಯರ್ ಅಥವಾ ಹಗ್ಗ ಕಾದಂಬರಿ ಇರ್ಬೋದು. ಹೀಗೆ ನೀವು ಹಲವಾರು ಕಾದಂಬರಿಗಳನ್ನು ನಾವು ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಓದಿದ್ದೀವಿ. ಅವುಗಳನ್ನೆಲ್ಲ ಓದಿದಾಗ ಅವು ಖಂಡಿತ ಅವುಗಳು ಒಂದೇ ಅನುಭವ, ಒಂದೇ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿವೆ ಅಂತ ಅನಿಸೋದಿಲ್ಲ. ಅವುಗಳಲ್ಲಿ ಅನನ್ಯವಾದ ಆಯಾ ನೆಲದ, ಆಯಾ ಭಾಷೆಯ, ಆಯಾ ಭಾಷಾ ಸಂಸ್ಕೃತಿಗಳ, ಸಾಹಿತ್ಯ ಸಂಸ್ಕೃತಿ, ಲಿಟ್ರರಿ ಕಲ್ಚರ್ಗಳ ಯಾವ್ಯಾವುದೋ ಅಂಶಗಳು ಅದರೊಳಗಡೆ ಇರ್ತವೆ. ಇದು ಪರಿಚಯ ನಮಗಾಗೋದು ಆ ಕಾದಂಬರಿಗಳ ಮುಖಾಂತರ. ಆ ಎಲ್ಲ ಕಾದಂಬರಿಗಳಿಗೂ ಕೆಲವು ಸಾಮಾನ್ಯ ಲಕ್ಷಣಗಳಿವೆ. ಏಕೆಂದರೆ ಅವೆಲ್ಲವೂ ಕೂಡ ಬಹುಮಟ್ಟಿಗೆ ಆಧುನಿಕ ಕಾಲಕ್ಕೆ ತೆರೆದುಕೊಳ್ತಾ ಇದ್ದ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೃಷ್ಟಿಯಾದಂಥ ಕಾದಂಬರಿಗಳು. ಸ್ವಲ್ಪ ಮಟ್ಟಿಗೆ ಮಲೆಗಳದಿ ಮದುಮಗಳನ್ನು ನೋಡಿದರೆ, ಅದು ಪ್ರಕಟವಾದ ಕಾಲವನ್ನು ನೋಡಿದರೆ ಅದು ಸ್ವಲ್ಪ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಕಟವಾದ ಕಾದಂಬರಿ, 67ರಲ್ಲಿ ಪ್ರಕಟ ಆಯಿತು ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೀವಿ. ಆದರೆ ವಾಸ್ತವವಾಗಿ ಕುವೆಂಪು ಅವರು 36ರಲ್ಲಿ ಅವರು ಕಾನೂರು ಹೆಗ್ಗಡತಿಯನ್ನು ಪ್ರಕಟಿಸಿ ಆದಮೇಲೆ ಸುಮಾರು 4 ವರ್ಷಗಳಲ್ಲಿ 1040ರ ಹೊತ್ತಿಗೆನೇ ಈ ಕಾದಂಬರಿಯನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದರು ಅವರು. ಅದರ ಮೊದಲ 2 ಅಧ್ಯಾಯಗಳು ಶಿವಮೊಗ್ಗದಲ್ಲಿ ಪ್ರಕಟಗೊಳ್ತದೆ. ಕೂಡಲಿ ಚಿದಂಬರ ಅವರು ಹೊರಗಡೆ ತರ್ತಾ ಇದ್ದಂತಹ ಆ ಕರ್ನಾಟಕ ಸಂಘದ ಮುಖಪತ್ರಿಕೆಯಲ್ಲಿ ಅದರ 2 ಅಧ್ಯಾಯಗಳು ಪ್ರಕಟ ಆಗಿದ್ದವು. ಆಮೇಲೆ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಶ್ರೀರಾಮಾಯಣ ದರ್ಶನಕ್ಕೆ ತೊಡಗಿಸಿಕೊಂಡರು. ಸುಮಾರು 9 ವರ್ಷಗಳ ಕಾಲ, 8-9 ವರ್ಷಗಳ ಕಾಲ ಅವರು ಶ್ರೀರಾಮಾಯಣ ದರ್ಶನ ಕೃತಿಯನ್ನು ರಚನೆ ಆದಮೇಲೆ ಮರಳಿ ಕೈಗೆ ಎತ್ಕೊಳ್ತಾರೆ ಈ ಕೃತಿಯನ್ನು ಮುಗಿಸಿ. ಸುಮಾರು 49ರಲ್ಲಿ ಅವರು ಶ್ರೀರಾಮಾಯಣ ದರ್ಶನವನ್ನು ಮುಗಿಸಿದ್ರು. 67ರವರೆಗೆ ಸುಮಾರು 11-15 ವರ್ಷಗಳ ಆ ಅವಧಿ ಬಹಳ ಮುಖ್ಯವಾದ ಅವಧಿ. ಯಾಕೆಂತಂದರೆ ಕುವೆಂಪು ಅವರ ಜೀವನದಲ್ಲಿ ಹೆಚ್ಚು ಸಾರ್ವಜನಿಕವಾದ ಅವಧಿ ಅದು. ಯಾಕೆಂದರೆ ಅವರ ಕಾಲದಲ್ಲಿ ಅವರು ಯೂನಿವರ್ಸಿಟಿಯ ಪ್ರೊಫೆಸರ್ ಆದರು, ಆಮೇಲೆ ವೈಸ್ ಚಾನ್ಸಲರ್ ಆದರು, ಆಡಳಿತದಲ್ಲಿ ತೊಡಕೊಂಡಿದ್ದರು. ಅದರಿಂದ ಹೆಚ್ಚೆಚ್ಚು ಸಾರ್ವಜನಿಕವಾಗಿ ಇದ್ದಂಥ ಅವಧಿ. ಆ ಅವಧಿಯಲ್ಲಿ ಈ ಕೃತಿಯನ್ನು ಅವರು ರಚಿಸ್ತಾ ಇದ್ದರು. ಇದು ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದೆ. ಇದನ್ನು ಹೇಗೆ ಅವರು ಅದನ್ನು ಇಂಟರ್ನಲೈಸ್ ಮಾಡಿಕೊಂಡ್ರು ಅಂತ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಅಂದರೆ ಅದು ಮೊದಲೇ ಅವರ ಮನಸ್ಸಿನಲ್ಲಿ ನೆಲೆಗೊಂಡಿದ್ದಿರಬಹುದಾದ ಒಂದು ಕೃತಿ. ಸುಜನಾ ಅವರು ಯಾವುದೋ ಒಂದು ಸೆಮಿನಾರ್ನಲ್ಲಿ ಮಾತಾಡ್ತಾ ರಾಮಾಯಣ ದರ್ಶನ ಮತ್ತು ಮಲೆಗಳ ಮಗಳು ಈ ಎರಡು ಕೃತಿಗಳ ನಡುವೆ ಇರುವ ತಾತ್ವಿಕತೆ ಒಂದೇ, ಒಂದು ಅಂತಸ್ಥ ಕೃತಿ ಇನ್ನೊಂದು ಬಹಿರ್ಕೃತಿ ಅನ್ನೋ ಥರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಮಿನಾರ್ ಒಂದರಲ್ಲಿ ಅವರು ಮಾತಾಡಿದರು. ಹಾಗೆ ನೋಡಿದ್ರೆ ಅವೆರಡನ್ನು ಒಟ್ಟಿಗೆ ನೋಡಿದ್ರೆ ಹಾಗೆ ಅನಿಸುತ್ತೆ. ನಿಜ ಅದು ಮಲೆಗಳಲ್ಲಿ ಬಂದ ಮಗಳು ಒಂದು ಉದಾಹರಣೆಯಾಗಿ ಕಾಣಿಸುತ್ತೆ, ಅದರ ತಾತ್ವಿಕತೆಗೆ ಒಂದು ನಿದರ್ಶನವಾಗಿ ಕಾಣಿಸುತ್ತೆ. ಇದನ್ನು ಒಪ್ಪೋದು ಬಿಡೋದು ಬೇರೆ ವಿಚಾರ. ಇನ್ನಿವೆ ಈ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಬಂದು ಅದು ಕನ್ನಡದ ಬಹುಪಾಲು ಬಹಳ ಮುಖ್ಯ ಕಾದಂಬರಿಗಳು ಪ್ರಕಟವಾಗಿ ಕಾದಂಬರಿಗಳ ಬೇರೆ ಬೇರೆ ಮಜಲುಗಳು ದಾಟಿದ ಮೇಲೆ ಪ್ರಕಟವಾದ ಈ ಕಾದಂಬರಿ ಅಂತಂದರೂ ಕೂಡ ಅದು 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಕೃತಿಗಳಲ್ಲಿ, ಕನ್ನಡದ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗುವ ಬಹಳ ತಡವಾಗಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಕಟ ಆದರೂ ಕೂಡ ಅದರ
ಮಹತ್ವ ಶತಮಾನದ ಉದ್ದಕ್ಕೂ ಹರಡಿಕೊಳ್ತದೆ ಅಂತ ಅನ್ನೋದನ್ನು ನಾವು ನೋಡ್ಬೋದು. ಈ ಕಾದಂಬರಿಯನ್ನು ಯಾಕೆ ಇದು ಬಹಳ ಅನನ್ಯವಾದ ಕಾದಂಬರಿ, ಅದರ ಉದಾಹರಣೆಗೆ ನೀವು ಕಾದಂಬರಿಯ ಫಾರಂ ಬಗೆಗೆ ನಮಗಿರುವ ಎಲ್ಲ ತಿಳುವಳಿಕೆಗಳನ್ನು ಕೂಡ ಇದು ತಲೆ ಕೆಳಗು ಮಾಡುತ್ತೆ. ಕಾದಂಬರಿಯ ಫಾರಂ ಅಂತ ಏನು ಅಂತ ಇರ್ತದೆ, ಅದರ ಬಗ್ಗೆ ಬೇಕಾದಷ್ಟು ತಾತ್ವಿಕವಾದ ನೆಲೆವೆ ನಿದರ್ಶನಗಳು ಇವೆ. ಯುರೋಪಿಯನ್ ನಾವೆಲ್ಸ್ಗಳಿವೆ, ಫ್ರೆಂಚ್ ಕಾದಂಬರಿಗಳಿವೆ, ಇಟಾಲಿಯನ್ ಕಾದಂಬರಿಗಳಿವೆ, ಸ್ಪ್ಯಾನಿಷ್ ಕಾದಂಬರಿಗಳಿವೆ, ಇಂಗ್ಲೀಷ್ ಕಾದಂಬರಿಗಳಿವೆ, ಭಾರತದ ಬೇರೆ ಬೇರೆ ಭಾಷೆಗಳು ಒಂದ ಕಾದಂಬರಿಗಳಿವೆ. ಇವುಗಳೆಲ್ಲವನ್ನೂ ಕೂಡ ಗಮನಿಸಿದಾಗ ವಾಲ್ಟರ್ ಬೆಂಜಮಿನ್ ಇರ್ಬೋದು, ಜಾರ್ಜ್ ಲುಕಾಸ್ ಇರ್ಬೋದು ಮುಂತಾದಂಥವರು ಯಾವುದು ಒಂದು ಥಿಯರಿ ಆಫ್ ನಾವೆಲ್ನ ಪ್ರಕಟಿಸ್ತಾರೆ, ಅದು ಯಾಕೆ ಯಾವ ಕಾಲದಲ್ಲಿ ಕಾದಂಬರಿಗಳು ಸೃಷ್ಟಿಯಾಗ್ತವೆ, ಅವುಗಳಲ್ಲಿರ್ಬೋದಾದ ಸ್ವರೂಪ ಏನು ಇತ್ಯಾದಿಗಳಿಗೆ ಕೆಲವು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಈ ತಾತ್ವಿಕ ನಿಲುವುಗಳನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ. ಆದರೆ ಈ ಕಾದಂಬರಿ ಈ ಎಲ್ಲ ನಿಲುವುಗಳನ್ನು ಈ ತಾತ್ವಿಕತೆಗಳನ್ನು ಕೂಡ ಸಂಪೂರ್ಣವಾಗಿ ಭಗ್ನಗೊಳಿಸ್ತದೆ. ಬೇರೆ ರೀತಿಯಲ್ಲಿ ಕೃತಿಯ ಮೈ ಆಕಾರ ಪಡೆಯುತ್ತೆ. ಅದು ಬಹಳ ಕುತೂಹಲಕಾರಿಯಾದ ಸಂಗತಿ. ಅದು ಯಾಕೆ ಆ ರೀತಿ ಆಗುತ್ತೆ, ಅದರ ಕಾರಣಗಳೇನಿವೆ ಅನ್ನೋದನ್ನು ನಾವು ಹುಡುಕಿ ನೋಡ್ಬೇಕಾಗಿ ಬರ್ತದೆ. ಈ ಕಾದಂಬರಿ ಪ್ರಕಟವಾದ ಹೊಸ್ತರಲ್ಲಿ ಬಂದ ಮೊದಲು ಬಂದ ವಿಮರ್ಶೆಯಲ್ಲಿ ಪ್ರೊಫೆಸರ್ ಎಂ ಜಿ ಕೃಷ್ಣಮೂರ್ತಿಯವರು ಇದನ್ನು ಡಿಸ್ಮಿಸ್ ಮಾಡಿದರು. ಇದು ಕೇಂದ್ರವೇ ಇಲ್ಲದೇ ಇರತಕ್ಕಂಥ ಒಂದು ಕಾದಂಬರಿ. ಎಂ ಜಿ ಕೆಯವರು ತರಬೇತಿ ಪಡೆದಂಥ ಸಾಹಿತ್ಯ ಸಿದ್ಧಾಂತಗಳಲ್ಲಿ ಸಾಹಿತ್ಯ ಕೃತಿಗೆ ಒಂದು ಕೇಂದ್ರ ಬೇಕಿತ್ತು. ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಇಲ್ಲ, ಅಂದರೆ ಕಾದಂಬರಿಯ ಒಂದು ಕೇಂದ್ರ ಪಾತ್ರ, ಕೇಂದ್ರ ಬಿಂದು, ಒಂದು ಹೋಲ್ಡಿಂಗ್ ಫೋರ್ಸ್ ಅಂತ ಏನಿರ್ತದೆ ಅದಿಲ್ಲ ಇದರೊಳಗಡೆಗೆ. ಇದು ಚೆಲ್ಲಾಪಿಲ್ಲಿಯಾಗಿದೆ ಅನ್ನೋ ಮಾತನ್ನು ಹೇಳಿ ಡಿಸ್ಮಿಸ್ ಮಾಡಿದ್ರು. ಅಂದರೆ ಈ ಕಾದಂಬರಿ ಬಂದ ತೀರಾ ಹೊಸದ್ರಲ್ಲಿ 4-5 ವರ್ಷಗಳಲ್ಲಿ ಬಂದ ವಿಮರ್ಶೆ. ಮುಂದೆ 30-40 ವರ್ಷಗಳ ಕಾಲ ಕನ್ನಡ ವಿಮರ್ಶೆಯೇ ಈ ಕಾದಂಬರಿಯನ್ನು ಅರಗಿಸ್ಕೋಬೇಕಾಗಿ ಬಂದಿದೆ. ಈಗಲೂ ಕೂಡ ಪೂರ್ಣವಾಗಿ ಅರಗಿಸ್ಕೊಂಡಿದ್ದೀವೆಲ್ಲ ಗೊತ್ತಿಲ್ಲ, ಏಕೆಂದರೆ ಇದರ 9 ಗಂಟೆಗಳ ಕಾಲ ದೀರ್ಘವಾದಂತಹ ದೃಶ್ಯ ರೂಪವನ್ನು ಕನ್ನಡದ ಜನರು 100+ ಪ್ರದರ್ಶನಗಳಲ್ಲಿ ಮೈಸೂರು ಮತ್ತು ಬೆಂಗಳೂರಲ್ಲಿ ಕಂಡಾಗಲೂ ಕೂಡ ನಿಜವಾಗಿಯೂ ಆ ಕಾದಂಬರಿಯ ಮಹತ್ವ, ಅದು ಕಾದಂಬರಿಯ ತಿರುಳು ಏನು, ಕಾದಂಬರಿ ಏನನ್ನು ಪ್ರಪೋಸ್ ಮಾಡುತ್ತೆ ಅನ್ನೋದರ ಅರಿವು ಅವರಿಗೆ ಬರ್ತದಾ ಇಲ್ವ ಅಂತ ಅನ್ನೋ ಬಗ್ಗೆ ನನಗೆ ಸಂದೇಹ ಇದೆ. ಏಕೆಂದರೆ ಅದರ ಎಕ್ಸಾಟಿಕ್ ನೇಚರಿಗೆ ಪ್ರೇಕ್ಷಕರು ಮೆಚ್ಚಿಕೊಂಡ ಹಾಗೆ ಅದರ ಒಳಗಡೆ ಇರತಕ್ಕಂತಹ ಒಂದು ಅತ್ಯಂತ ಪ್ರಧಾನವಾದ ಜೀವಂತ ಬಿಂದು ಏನಿದೆ ಅದಕ್ಕೆ ತೆರೆದುಕೊಳ್ಳೋದಕ್ಕೆ ಬಹಳ ಸಿದ್ಧತೆ ಬೇಕಾಗ್ತದೆ. ಇದು ಈ ಕಾದಂಬರಿಯ ಒಂದು ಅನನ್ಯತೆಯನ್ನು ಪ್ರಕಟಿಸ್ತದೆ ನನಗೆ ಕಾಣಿಸ್ತದೆ. ಯಾಕೆಂತಂದರೆ ಕಾಲ ಕಳೆದಾಗೆ ಇದು ನನ್ನ ತಲೆಮಾರಿಗೆ ಕಾದಂಬರಿ, ನಾನು ಈ ಕಾದಂಬರಿ ಬಂದ ಬರುವ ಹೊತ್ತಿನಲ್ಲಿ ಯುವಕನಾಗಿದ್ದೆ, ಈಗ ನಾನು ಮುದುಕನಾಗಿದ್ದೇನೆ. ಮಧ್ಯದಲ್ಲಿ 2 ತಲೆಮಾರುಗಳು ಕಳೆದೋಗಿವೆ. 2 ತಲೆಮಾರಿನವರು ಈ ಕಾದಂಬರಿಯನ್ನು ಓದಿದ್ದಾರೆ ಮತ್ತು ಮುಂದಿನ ತಲೆಮಾರಿನವರು ಓದ್ತಾ ಇದ್ದಾರೆ ಕನ್ನಡದಲ್ಲೇ. ಸೊ ಈ ಕಾದಂಬರಿ ತನ್ನ ಸಾಧ್ಯತೆಗಳನ್ನು ಓದುಗರಿಗೆ ಮತ್ತೆ ತೆರೆದು ತೋರಿಸ್ತಾ ಇರ್ತದೆ. ಆದರೆ ತುಂಬ ಸಂದರ್ಭದಲ್ಲಿ ಕಾದಂಬರಿಯನ್ನು ಓದುವವರು ಕನ್ನಡ ಇಂಗ್ಲೀಷ್ಗಳು ಒಂದು ಮಾತು ಹೇಳ್ತಾರಲ್ಲ, ಮರ ಮತ್ತು ಕಾಡು ಇವುಗಳ ಹೋಲಿಕೆಯನ್ನು ಕುರಿತು ಮಾತಾಡ್ತಾರೆ. ಅಂದರೆ ಮರಗಳು ಕಾಣಿಸ್ತಾ ಇರ್ತದೆ, ಕಾಡು ಕಾಣಿಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ಮರಗಳನ್ನು ಮಾತ್ರ ನೋಡ್ತಾ ಇರ್ತೀವಿ ನಾವು, ಬಟ್ ನಿಜವಾಗ ಕಾಡು ಕಾಣಿಸೋದಿಲ್ಲ ಅಂತ ಅಂದ್ಕೊಂಡು ಈ ಕಾದಂಬರಿಯನ್ನು ಓದ್ತಾ ಇರುವಾಗ ತುಂಬ ಸಂದರ್ಭದಲ್ಲಿ ಮರಗಳು ಕಾಣಿಸ್ತಾ ಇರ್ತವೆ, ಆದರೆ ಕಾಡು ಯಾವುದು, ಇದನ್ನೆಲ್ಲವನ್ನು ಬಂಧಿಸ್ತಾ ಇರ್ತಕ್ಕಂಥ ಕಾಡು ಯಾವುದು ಅನ್ನೋದು, ಅದು ಒಂದೇ ಒಂದು ವಾಕ್ಯ ಇದರೊಳಗಡೆ ಇರ್ತಕ್ಕಂಥದ್ದು, ಅದರ ಪ್ರಸ್ತಾವನಾ ಮೂಲ ವಾಕ್ಯದಲ್ಲಿ ಇರ್ತಕ್ಕಂಥದ್ದು. ಕುವೆಂಪು ಅವರೇ ಬರೆದಿರುವ ವಾಕ್ಯ ಅದು, ನೀರೆಲ್ಲವೂ ತೀರ್ಥ ಅನ್ನುವ ಮಾತಿದೆಯಲ್ಲ ಆ ಮಾತು. ಈ ಮಾತು ಓದಿದಾಗಲೆಲ್ಲ ನಾನು ಸ್ವಲ್ಪ ನನ್ನಂಥ ಸ್ವಲ್ಪ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕೇಂದ್ರದ ಅಧ್ಯಾಪಕರಲ್ಲಿ ಇರಬಹುದಾದ ಕುಹಕ ಮನೋಭಾವ ಇರ್ತದೆ, ನಾನು ಸ್ವಲ್ಪ ಕುಹಕಿ ಕೂಡ. ನಾನು ನೀರೆಲ್ಲವೂ ತೀರ್ಥ ಅಂತ ಯಾಕೆ ಹೇಳಿದ್ರು, ತೀರ್ಥವೂ ಕೂಡ ನೀರೇ ಅಂತ ಯಾಕೆ ಹೇಳಲಿಲ್ಲ, ಕೊನೆಗೂ ತೀರ್ಥ ಅನ್ನೋದು ನೀರೇ ತಾನೇ. ಸೊ ತೀರ್ಥವೂ ಕೂಡ ನೀರೇ ಅಂತ ಹೇಳೋದು, ಬಿಟ್ಟು ನೀರೆಲ್ಲವೂ ತೀರ್ಥ ಅಂತ ಹೇಳಿದ್ರಲ್ಲ ಯಾಕೆ ಅನ್ನೋ ಪ್ರಶ್ನೆ. ಎರಡನೇದು, ಇಲ್ಲಿ ಯಾವುದೂ ಮಹತ್ವದ್ದಲ್ಲ, ಯಾವುದೂ ಅಮಹತ್ತಾದದ್ದಲ್ಲ, ಅಂದರೆ ಎಲ್ಲವೂ ಇಂಪಾರ್ಟೆಂಟೇ. ಇಲ್ಲಿ ಕ್ಷುದ್ರವಾದದ್ದು ಏನೂ ಇಲ್ಲ, ಮಹತ್ತಾದದ್ದು ಏನೂ ಇಲ್ಲ, ಎಲ್ಲವೂ ಇಲ್ಲಿ ವ್ಯರ್ಥವಾದದ್ದು ಏನೂ ಇಲ್ಲ, ಎಲ್ಲದಕ್ಕೂ ಇದೇ ಅರ್ಥ ಅಂತ ಹೇಳಿದ ಮೇಲೆ
ನೀರನ್ನು ಮತ್ತು ತೀರ್ಥದಲ್ಲಿ ನೀರೆಲ್ಲವೂ ತೀರ್ಥ ಆಗಬೇಕಾದಂತಹ ಒಂದು ಸ್ಥಿತಿಗೆ ನೀರು ಯಾಕೆ ಹೋಗಬೇಕು, ಈ ಚಲನೆ ಯಾಕೆ ಬೇಕು? ಕಾದಂಬರಿ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದೇ ಅದನ್ನು. ಕಾದಂಬರಿಯ ಚಲನೆಯೇ ಮೇಲ್ಮುಖವಾದ ಚಲನೆ, ಉನ್ಮುಖವಾದ ಚಲನೆ. ಯಾರ್ಯಾರು ಈ ಬಗೆಯ ಉನ್ಮುಖವಾದ ಚಲನೆಗೆ ಒಳಪಡ್ತಾರೆ ಅದನ್ನು ಈ ಕಾದಂಬರಿ ಶೋಧಿಸ್ತಾ ಇದೆ. ಈ ಕಾದಂಬರಿ ಒಳಗಡೆಗೆ ಮಂಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆಗೆ ಒಂದು ಕಡೆ ಉಪನ್ಯಾಸದಲ್ಲಿ ಹೇಳಿದರು, ಕುವೆಂಪು ಅವರ ಸಾಹಿತ್ಯದ ಅತ್ಯಂತ ಬಹಳ ಪ್ರಮುಖವಾದ ತಿರುಳು ಯಾವುದು ಅಂತಂದರೆ ಟ್ರಾನ್ಸೆಂಡೆನ್ಸ್, ಮೀರುವಿಕೆ, ದಾಟುವಿಕೆ. ಈ ದಾಟುವಿಕೆ ಅನ್ನೋದು ಅದರ ಕಾದಂಬರಿಯ ಎಸೆನ್ಸ್. ಕಾದಂಬರಿಯ ಎಲ್ಲ ಸಾಹಿತ್ಯದ ಎಸೆನ್ಸ್ ಅದು. ಅವ್ರದ್ದೇ ಇನ್ನೊಂದು ಪದ್ಯದಲ್ಲಿ ಹಾರೈಸು 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 ಎಲ್ಲ ಜೀವ ಅಂತ ಪ್ರಾರಂಭವಾಗುವಂಥ ಪದ್ಯದಲ್ಲಿ ಹೇಗೆ ಬೇರೆ ಬೇರೆ ವಲಯಗಳಿಂದ ಅನ್ನಮಯವಾಗಿರ್ತಕ್ಕಂಥದ್ದು ಮನೋಮಯವಾಗುವ ಹಂತಕ್ಕೆ ಹಾರೈಸುವ ಮುಖಾಂತರ ಬೆಳೀತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದು ಅವರು ನಂಬಿದಂಥ ತಾತ್ವಿಕತೆ. ಈ ಕಾದಂಬರಿಯಲ್ಲಿ ಈ ದೃಷ್ಟಿಕೋನವನ್ನು ಪ್ರಪೋಸ್ ಮಾಡೋದಕ್ಕೆ ಬೇಕಾಗುವ ವಲಯವನ್ನು ಸೃಷ್ಟಿ ಮಾಡಿದ್ದಾರೆ. ಭಾಳ ವಿಚಿತ್ರವಾದ ಕಾದಂಬರಿ ಇದು. ಇದು ಇರೋದು ಒಂದು ಸಂವೃತವಾದ ಲೋಕ, ಇಟ್ಸ್ ಎ ಕ್ಲೋಸ್ಡ್ ವರ್ಲ್ಡ್. ಇದ್ರ ಒಳಗಡೆಗೆ ಜನ ಬರಬಹುದೇ ಹೊರತು ಹೊರಗಡೆಗೆ ಯಾರೂ ಹೋಗೋದೇ ಇಲ್ಲ. ಇಲ್ಲಿ ಕೊನೆಗೆ ಗುತ್ತಿ, ಅವನ ಬೆಂಬತ್ತಿ ತಿಮ್ಮಿ ಮತ್ತು ನಾಯಿ ಕೂಡ ಹೋಗೋದಿಲ್ಲ. ಇವರು ಮಾತ್ರ ಹೊರಗಡೆ ಹೋಗ್ತಾರೆ. ಉಳಿದವ್ರು ಕೆಲವರು ಬರ್ಬೋದು, ಆಧುನಿಕತೆಯ ಸ್ವರೂಪದಲ್ಲಿ ಬರ್ಬೋದು. ಅದು ಪಾದ್ರಿ ಇರ್ಬೋದು ಅಥವಾ ಪೊಲೀಸ್ನವ್ರು ಇರ್ಬೋದು, ಗಡಿಯಾರ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು, ಸ್ಕೂಲ್ ಇರ್ಬೋದು, ಇವೆಲ್ಲ ಬರ್ತವೆ. ಅಂದರೆ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಬರ್ತದೆ ಅದರೊಳಗಡೆಗೆ. ಬಟ್ ದೇರ್ ಇಸ್ ನೋ ಹಿಸ್ಟಾರಿಸಿಟಿ. ಇದು ನಾನು ಎಲ್ಲೋ ಒಂದು ಕಡೆಗೆ ಬರೀತಾ ಚರಿತ್ರೆಯ ಕಪ್ಪು ಕುಳಿಗೆ ಸಿಲುಕದ ಕೃತಿ ಇದು ಅಂತ ಹೇಳಿದೆ. ಚರಿತ್ರೆ ಒಂದು ಬ್ಲ್ಯಾಕ್ ಹೋಲ್, ಎಲ್ಲವನ್ನೂ ನುಂಗಿ ನೊಣೆಯಬಲ್ಲದದು. ಅದರ ಚರಿತ್ರೆ ಅನ್ನೋ ಬ್ಲ್ಯಾಕ್ ಹೋಲ್ಗೆ ಸಿಕ್ಕಾಕೊಳ್ಳದೆ ಇರುವ ಕೃತಿ ಇದು. ಯಾಕೆಂದರೆ ಇದರಲ್ಲಿ ಹಿಸ್ಟಾರಿಸಿಟಿ ಇಲ್ಲ. ಯಾಕೆಂದರೆ ಹಿಸ್ಟ್ರಿಯ ಬಗೆಗೆ ಇರಬಹುದಾದ ಟೆಂಪೊರಲ್ ಕಲ್ಪನೆ ಇದೆಯಲ್ಲ, ಅಂದರೆ ಕಾರ್ಯಕಾರಣ ಸಂಬಂಧಗಳಲ್ಲಿ ಒಂದು ಕಾಲ ಇನ್ನೊಂದು ಕಾಲದ ಮೇಲೆ, ಭೂತಕಾಲ ವರ್ತಮಾನದ ಮೇಲೆ, ವರ್ತಮಾನ ಭವಿಷ್ಯದ ಮೇಲೆ, ಈ ರೀತಿಯ ಒಂದು ಕನ್ಸಿಕ್ಯೂಟಿವ್ ಆದ ಲೀನಿಯರ್ ಆದಂಥ ರೀತಿಯಲ್ಲಿ ಚರಿತ್ರೆಯ ಕಲ್ಪನೆ ಇದೆಯಲ್ಲ, ಇದನ್ನು ತಲೆ ಕೆಳಕ ಮಾಡುತ್ತೆ. ಬಿಕಾಸ್ ಇದು ಸ್ಪೇಷಿಯಲ್ ಹಿಸ್ಟ್ರಿಯನ್ನು ಪ್ರಪೋಸ್ ಮಾಡ್ತಾ ಇದೆ ಇದು. ಇವತ್ತು ಆಧುನಿಕ ಚರಿತ್ರಕಾರರು ಸ್ಪೇಷಿಯಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದೇ ಕಾಲಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು ನಿಕಟವಾದದ್ದಿರ್ಬೋದು, ಸದೂರವಾದದ್ದಿರ್ಬೋದು, ಅವೆಲ್ಲವೂ ಕೂಡ ಹೇಗೆ ಒಂದು ಇನ್ನೊಂದನ್ನು ಪ್ರಭಾವಿಸ್ತಾ ಇರ್ತವೆ. ಶಿಕಾಗೋನಲ್ಲಿ ವಿವೇಕಾನಂದರು ಮಾಡಿದ ಉಪನ್ಯಾಸ ಇರ್ಬೋದು, ಅಥವಾ ದಕ್ಷಿಣೇಶ್ವರದಲ್ಲಿ ಭವತಾರಣ್ಯ ವಿಗ್ರಹದ ಮುಂದೆ ಕುಳಿತಿರ್ತಕ್ಕಂಥ ರಾಮಕೃಷ್ಣ ಆಶ್ರಮದ ಒಬ್ಬ ಸನ್ಯಾಸಿ ಇರ್ಬೋದು. ಅಂದರೆ ಅವೆಲ್ಲವೂ ಎಲ್ಲೆಲ್ಲೋ ನಡೀತಾ ಇರ್ತಕ್ಕಂಥ ಘಟನೆ. ಆ ಘಟನೆಗಳಿಗೂ ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳಿಗೂ ಯಾವ ರೀತಿಯ ಸಂಬಂಧ ಇರ್ತದೆ? ಕಾರ್ಯಕಾರಣ ಸಂಬಂಧ ಅಲ್ಲ ಇದು. ಜ್ಞಾಪ್ಯ ಜ್ಞಾಪಕ ಸಂಬಂಧವೂ ಅಲ್ಲ, ಗಮ್ಯ ಗಮಕ ಸಂಬಂಧವೂ ಅಲ್ಲ. ಒಂದು ವಿಚಿತ್ರವಾದ ಸಂಬಂಧ ಇದೆ. ಈ ಸಂಬಂಧ ಯಾವುದು, ಆ ಸಂಬಂಧದ ಸ್ವರೂಪ ಏನು ಅನ್ನೋದನ್ನು ಕಾದಂಬರಿ ಹುಡುಕೋಕೆ ಪ್ರಯತ್ನ ಪಡ್ತಾ ಇದೆ. ಅಂದರೆ ಟೆಂಪೊರಲ್ ಹಿಸ್ಟ್ರಿ ಅಂತ ಹೇಳಿದರೆ ಹಿಸ್ಟ್ರಿಯ ಟೈಮ್ನ ಸೆನ್ಸ್ ಏನಿದೆ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿ ನೋಡ್ತಾರೆ ಅವರು. ಅಂದರೆ ನಾವು ಸಾಮಾನ್ಯವಾಗಿ ಭೂತಕಾಲ ವರ್ತಮಾನದ ಮೇಲೆ ಪರಿಣಾಮ ಬೀರುತ್ತೆ, ವರ್ತಮಾನ ಭವಿಷ್ಯತ್ ಕಾಲದ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಹೇಳಿ. ಇದರಲ್ಲಿ ರಿವರ್ಸ್, ಬೇರೆ ಥರದಲ್ಲಿ ಭವಿಷ್ಯತ್ ಕಾಲ ವರ್ತಮಾನದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ನಾಳೆ ಆಗಬಹುದಾಗಿರ್ತಕ್ಕಂಥದ್ದು ಇವತ್ತಿನ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಇದು ಕಾದಂಬರಿಯ ಬಹಳ ಮೆಚ್ಚಿಕೊಂಡು ಓದಿದ ಕೆಲವು ಓದುಗರು ಕೂಡ ಮುಜುಗರ ಪಡಬಹುದಾದಂಥ ಪ್ರಸಂಗಗಳು ಇದರೊಳಗಡೆಗಿವೆ. ಉದಾಹರಣೆ ಗಡ್ಡದಾಯನ ಪ್ರಸಂಗ ಇರ್ಬೋದು. ಗಡ್ಡದಾಯನ ಪ್ರಸಂಗದಲ್ಲಿ ಅವನು ಇವನನ್ನು ಮುಕುಂದಯ್ಯನನ್ನು ಎಕ್ಕಟ್ಟಿಗೆ ಪಕ್ಕದ ಕರೆದು, ಈ ಹುಟ್ಟನ್ನು ಯಾರಿಗೂ ಹೇಳಬೇಡ, ನೀನು ಏನು ಗೊತ್ತಾ, ನೀನು ಯಾರನ್ನು ಹುಡ್ಕೊಂಬಂದಿದೆಯೋ ಅವನಿಗಾಗಲೇ ಹುಟ್ಟುಬಿಟ್ಟಿದ್ದಾನೆ, ನಿನ್ನ ಅಕ್ಕನ ಮಗನಾಗಿ ಹುಟ್ಟಿದಾನವನು. ಆ ಮಗುವಿನ ನೀನು ಯಾರನ್ನು ಮದುವೆ ಆಗ್ತೀಯೋ ಆ ವ್ಯಕ್ತಿಯ ಉದರದಲ್ಲಿ ಜನಿಸೋರು ಮುಂದೆ ಯಾವಾಗಲೂ ಈ ಥರ ವಿವರಗಳಿಂದ ಯಾರಿಗೂ ಹೇಳಬೇಡ ಇದನ್ನ ಅಂತ ಹೇಳಿ ಅವನಿಗೆ ಹೇಳ್ತೀನಿ. ಅಂದರೆ ನಾಳೆ ನಡೀಬಹುದಾಗಿರ್ತಕ್ಕಂಥದ್ದು ಇವತ್ತನ್ನು ನಿರ್ಧರಿಸ್ತಾ ಇರ್ತದೆ. ಇದು ಬಹಳ ವಿಚಿತ್ರವಾದದ್ದು. ಇದು ಅಂದರೆ ನಮ್ಮ ಚರಿತ್ರೆಯ ಕಲ್ಪನೆಗಳು ಅಥವಾ ನಮ್ಮ
ಲೀನಿಯರ್ ಆದ ಚರಿತ್ರೆ ಕಲ್ಪನೆಗಳನ್ನು ಕುವೆಂಪು ಇದರಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ, ಕಾಲ ಮತ್ತು ದೇಶಗಳನ್ನು ಈ ರೀತಿ ಜೋಡಿಸುವ ಕ್ರಮದಲ್ಲಿ. ಸಾಮಾನ್ಯವಾಗಿ ಕಾದಂಬರಿಗಳ ಥಿಯರಿಸ್ಟ್ಗಳು ಹೇಳುವ ವಿಧಾನದಲ್ಲಿ ಕಾದಂಬರಿಯಲ್ಲಿ ಒಂದು ಕೇಂದ್ರ ಪಾತ್ರ ಇರ್ತದೆ, ಕೇಂದ್ರ ಪಾತ್ರಕ್ಕೊಂದು ಪ್ರಾಜೆಕ್ಟ್ ಇರ್ತದೆ, ಒಂದು ಅಜೆಂಡಾ ಇರ್ತದೆ, ಏನನ್ನು ಬದಲಾಯಿಸಬೇಕು. ಅಲ್ಲ, ಅವ್ರದ್ದು ಇನ್ನೊಂದು ಕಾದಂಬರಿ ಒಳಗಡೆಗೆ ಅಲ್ಲೇ ಇದ್ದು ಕಲಿತು ಬಂದಂಥ ಹೂವಯ್ಯ, ಅವನಿಗೊಂದು ಅಜೆಂಡಾ ಇದೆ, ಅವನಿಗೊಂದು ಪ್ರಾಜೆಕ್ಟ್ ಇದೆ, ಏನನ್ನು ಚೇಂಜ್ ಮಾಡಬೇಕು ಅಂತ ಅನ್ನೋದು. ಮತ್ತು ಅಲ್ಲಿ ಇಡೀ ಕಾದಂಬರಿಯಲ್ಲಿ ದೇರ್ ಸಮಥಿಂಗ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಏನನ್ನು, ಬಟ್ ಇಡೀ ಕಾದಂಬರಿಯಲ್ಲಿ ಈ ಮಲೆಗಳ ಮದುಮಗಳು ನಥಿಂಗ್ ಈಸ್ ಪ್ರೊಡಕ್ಟಿವ್, ಏನನ್ನು ಪ್ರೊಡ್ಯೂಸೇ ಮಾಡ್ತಾ ಇಲ್ಲ ಅಲ್ಲಿ. ಎಲ್ಲರೂ ಕೂಡ ಅತ್ಯಂತ ಕ್ಷುಲ್ಲಕವಾದ ಕೆಲಸಗಳಲ್ಲಿ, ದಿನನಿತ್ಯದ ಅತ್ಯಂತ ಕ್ಷುಲ್ಲಕವಾದ ಕೆಲಸಗಳಲ್ಲಿ, ಜಗಳಾಡೋದು, ಕಿತ್ತಾಡೋದು, ಯಾರು ಯಾವುದೋ ಹೆಂಗಸನ್ನು ಬೆನ್ನತ್ತು ಹೋಗ್ತಕ್ಕಂಥದ್ದು, ಹೆಂಗಸನ್ನು ಹಾರಿಸ್ಕೊಂಡು ಹೋಗ್ತಕ್ಕಂಥದ್ದು, ಬೇಟೆ ಆಡ್ತಕ್ಕಂಥದ್ದು, ಏಡಿ ಹಿಡಿತಕ್ಕಂಥದ್ದು, ಚಿಟ್ಟೆ ಬೆಲ್ಲು ಹಿಡ್ಕೊಂಡಿದ್ದು ಅಲ್ಲಿ ಹಕ್ಕಿಗಳನ್ನ ಹೊಡಿತಕ್ಕಂಥದ್ದು, ಕೆಲಸ ಕದೀತಕ್ಕಂಥದ್ದು, ಕೆಲಸ ತಪ್ಪಿಸ್ಕೊಂಡು ಏನೋ ಮಾಡ್ತಕ್ಕಂಥದ್ದು, ಹಂದಿ ಹಸಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು, ಅಂದರೆ ಬೇಸಿಕ್ ನೆಸೆಸಿಟಿಗಳಿಗೆ ಬೇಕಾಗಿರುವ ಕೆಲಸಗಳಲ್ಲಿ ತೊಡಗಿರ್ತಾರೆ ಹೊರತು ಅಂಥ ಒಂದು ಎಷ್ಟು ದಿಟ್ಟವ ಇದಾಗಿ ವಿವರಗಳಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಅಂತಂದರೆ, ಆ ಸಂಚುಗಳು ನಡೆಸ್ತಾ ಇರ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ನೋಡಿದರೆ ಇಲ್ಲಿ ಒಂದು 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 ಮನುಷ್ಯನ ಘನತೆಯನ್ನು ಎತ್ತರಿಸುವ ಯಾವುದೋ ಒಂದು ಮಹತ್ವದ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನುವ ರೀತಿಯ ಪಾತ್ರಗಳು ಯಾವುದೂ ಇಲ್ಲ ಇದರೊಳಗಡೆಗೆ, ಅಂಥ ಘಟನೆಗಳು ಯಾವುದೂ ಇಲ್ಲ ಇದರೊಳಗಡೆಗೆ. ಆದರೂ ಕೂಡ ಈ ವಿನ್ಯಾಸದೊಳಗಡೆಗೆ ಮನುಷ್ಯನ ವಿಕಾಸದ ಮನುಷ್ಯನ ಪ್ರಜ್ಞೆಯ ಏರುವಿಕೆ ಇದೆಯಲ್ಲ, ಆ ಏರುವಿಕೆಯ ಗಳಿಗೆಗಳನ್ನು ಕಾದಂಬರಿ ಚಿತ್ರಿಸುತ್ತೆ. ಸಮೂಹ ಕುವೆಂಪು ಮತ್ತು ತೇಜಸ್ವಿ ಇವರಿಬ್ಬರಿಗೂ ಕೂಡ ಈ ಏರುವಿಕೆಯ ಬಗ್ಗೆ ಮತ್ತು ಹಾರುವಿಕೆಯ ಬಗೆಗೆ ಒಂದು ಬಹಳ ವಿಚಿತ್ರವಾದ ಮೋಹ ಇದೆ. ಯಾಕೆಂದರೆ ಇಲ್ಲಿ ಹುಲಿಕಲ್ಲು ಗುಡ್ಡವನ್ನು ಏರಿದಾಗ ಆಗುವ ಒಂದು ಅನುಭವದ ಸ್ವರೂಪ ಇದೆಯಲ್ಲ, ಅದು ಹಲವಾರು ಪಾತ್ರಗಳಿಗೆ ಇದೊಂದು ಟೆಸ್ಟಿಂಗ್ ಪಾಯಿಂಟ್ ಆಗ್ತದೆ. ಈ ಚಿಂತಾಮಣಿ ಅಂಥವ್ರಿಗಿರ್ಬೋದು, ತಿಮ್ಮಿ ಅಂಥವ್ರಿಗಿರ್ಬೋದು, ಅಷ್ಟೇ ಅಲ್ಲ ಸುಬ್ಬಣ್ಣ ಹೆಗಡೆ ಅಂಥವ್ರಿಗೆ, ಸುಬ್ಬಣ್ಣ ಹೆಗಡೆ ಅಂಥವರ ಒಂದು ಅತ್ಯಂತ ಏನಂತ ಹೇಳ್ಬೋದು, ದೈನಿಕಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿ ಅತ್ಯಂತ ಕ್ಷುದ್ರ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ಬೋದು, ಇತರರಿಗೆ ಕ್ಷುದ್ರ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿ ಕೂಡ ಹುಲಕಲ್ಲು ಗುಡ್ಡವನ್ನು ಏರ್ತಾ ಇರ್ತಾ ಹೋದಾಗೆ ಅವನು ಚೈಲ್ಡ್ಹುಡ್ಡಿಗೆ ವಾಪಸ್ ಹೊರಟೋಗ್ತಾನೆ, ತನ್ನ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಮಸೆಗಲ್ಲನ್ನು ದಾಟಿದ ತಕ್ಷಣ ಅವನು ಬಿಕಮ್ಸ್ ಎ ಚೈಲ್ಡ್ ಆಲ್ಮೋಸ್ಟ್. ಸೊ ಈ ರೀತಿ ಏರುವಿಕೆಯಲ್ಲಿ ಮನುಷ್ಯನ ಪ್ರಜ್ಞೆಯಲ್ಲಿ ಉಂಟಾಗ್ತಕ್ಕಂಥ ವಿಕಾಸ, ಅದು ಪ್ರಜ್ಞಾಪೂರ್ವಕವಾಗಿ ಆಗಬಹುದು, ಮತ್ತು ಕುವೆಂಪುನೇ ಇಲ್ಲೊಂದು ಕಡೆ ಹೇಳುವ ಹಾಗೆ ಅಬುದ್ಧಿಪೂರ್ವಕವಾಗಿ ತಿಮ್ಮಿಯಲ್ಲಿ ಆಗುವ ಅನುಭವವನ್ನು ವರ್ಣಿಸ್ತಾ ಅವರು ಅಬುದ್ಧಿಪೂರ್ವಕ ಅಂತ ಹೇಳಿದರು. ಅವಳಲ್ಲಿ ಕೂತ್ಕೊಂಡು ಇದ್ದಾಗ ಯಾವುದೋ ರಾಜಕುಮಾರ ಬಂದು ಯಾವುದೋ ಕಾಲದಲ್ಲಿ ನಡೆದ ಒಂದು ಘಟನೆಯ ಕನಸನ್ನು ಕಾಣ್ತಾಳೆ. ಆಮೇಲೆ ಇನ್ಯಾವಾಗಲೂ ಒಂದು ಬೆಳಕಿನಲ್ಲಿ ಅವಳು ಗಿದಕ್ಕಿದಾಗೇ ಆ ಸೂರ್ಯೋದಯದಲ್ಲಿ ಮಂಜು ಕವಿದಿರೋದು ನೋಡಿ ಅವಳಿಗೆ ಏನೋ ವಿಚಿತ್ರವಾದ ಅನುಭವ ಆಗೋಗ್ಬಿಡುತ್ತೆ. ಕಾವಳವಂತ ನೋಡಿದಾಗ ಒಳಗಾಗ್ತಕ್ಕಂಥ ಅನುಭವಗಳು. ಸೊ ಈ ಥರದ ಅನುಭವ ಒಳಗೆ ತೆರೆದುಕೊಳ್ಳುವ ವಿಧಾನ ಇರ್ಬೋದು. ಅಥವಾ ಚಿನ್ನಮ್ಮ ತುಂಬ ಚಿಕ್ಕ ಮಗುವಾಗಿದ್ದಾಗ ಮುಕುಂದಯ್ಯನನ್ನು ತನ್ನ ಹಿಂದಿನ ಜನ್ಮದ ಗಂಡ ಆಗಿದ್ದಾನೆ ಅಂತನ್ನುವ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು, ಅವನು ಮನೆಗೆ ಹೋಗುವ ದಾರಿ ಯಾವುದು ಅನ್ನೋದನ್ನು ಅಜ್ಜಿಗೆ ತೋರಿಸ್ತಕ್ಕಂಥ ಘಟನೆಗಳಿರ್ಬೋದು. ಈ ರೀತಿ ಏರುವಿಕೆ ಅಥವಾ ಮೀರುವಿಕೆಯನ್ನು ಇದು ಪ್ರಕಟಿಸ್ತದೆ ಹೊರತು ಇದರೊಳಗಡೆಗೆ ಮಹತ್ವಾಕಾಂಕ್ಷೆಯನ್ನು ಮೈಮೇಲೆ ಹಾಕ್ಕೊಂಡಂತಹ ಚೇಂಜನ್ನು ಒಂದು ಅಜೆಂಡವಾಗಿ ಇಟ್ಕೊಂಡಿರ್ತಕ್ಕಂತಹ ಯಾವುದೇ ಪಾತ್ರವೂ ಕೂಡ ಇದರೊಳಗಡೆ ಇಲ್ಲ. ಆದರೂ ಕೂಡ ಒಂದು ಮಹತ್ವದ ಕೃತಿಯನ್ನು ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಟೈಮ್ ಆಗೋಯ್ತು ಸಾರಿ, ನಾನು ಬಹಳ ನಾನು ಮಾತಾಡ್ತಾ ಹೋದರೆ ನಮಗೆ ಮಿನಿಸ್ಟ್ರಿಗಳಿಗೆ ಇದು ಭಾಳ ಕಷ್ಟದ ಕೆಲಸ. ಇದು ಬಹಳ ಇಂದು ನಾಲ್ಕು ಜನ ಮಾತಾಡಬೇಕಾಗಿದೆ. ವನಮಾಲ ಅವರು ಈ ಕೃತಿಯನ್ನು ಅನುವಾದ ಮಾಡಬೇಕಾದದ್ದು ನಾನು ಬಹಳ ಕಷ್ಟದ ಅನುಭವ, ಯಾಕೆಂತಂದರೆ ಕುವೆಂಪು ಅವ್ರನ್ನ ಬಿಟ್ಟರೆ ಅಷ್ಟೊಂದು ನಿಕಟವಾಗಿ ಓದುವವರು ಅನುವಾದಕರು ಮಾತ್ರ, ಪ್ರತಿಯೊಂದು ಪದನೂ ಓದಬೇಕಾಗಿ ಬರ್ತದೆ. ನಾವು ಓದೋರು ಕೂಡ ಎಷ್ಟೋ ಪದಗಳನ್ನು ಓದೋದೇ ಇಲ್ಲ, ಕಣ್ಣಾಡಿಸ್ಕೊಂಡು ಹೊರಟೋಗಿರ್ತೀವಿ. ಪ್ರತಿಯೊಂದು ಪದನೂ ಓದಬೇಕಾಗಿ ಬರ್ತದೆ, ಅಷ್ಟು ನಿಕಟವಾಗಿ ಓದಬೇಕಾಗಿರ್ತದೆ. ಇದರಲ್ಲಿ ಭಾಳ ಚಾಲೆಂಜಿಂಗ್ ಏನು ಅಂತಂದರೆ ಕುವೆಂಪು ಅವರ ಇದರೊಳಗಡೆಗೆ ಅವರ ವೆಕ್ಯಾಬ್ಯುಲರಿ, ಕುವೆಂಪು ಅವ್ರ ವೆಕ್ಯಾಬ್ಯುಲರಿ ಇದೆಯಲ್ಲ, ಇದು ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅಂದರೆ ರಾಮಾಯಣ ದರ್ಶನಂ ಓದಿದ್ರು ಕೂಡ ಗೊತ್ತಾಗುತ್ತೆ ನಿಮಗೆ,
ಅವರು ಸೃಷ್ಟಿಸ್ತಕ್ಕಂಥ ಪದ ನಿಯೋಲಾಜಿಸಮ್ ನಿಯೋಲಾಜಿಸ್ಟಿಕ್ ಕೃತಿ ಪದಗಳಿವೆಯಲ್ಲ ಆ ಪದಗಳು ಮತ್ತು ಇಲ್ಲಿ ಕನ್ನಡದ ಪದಗಳನ್ನೇ ಅವರು ರೂಪಿಸ್ತಕ್ಕಂಥ ಕ್ರಮ ಇರ್ಬೋದು ಮತ್ತು ಲೆವೆಲ್ಸ್ ಆಫ್ ಸ್ಟೈಲ್ಸ್ಗಳು ಇಲ್ಲಿ ನಿರೂಪಕರು ಹಲವು ರೀತಿಯ ನಿರೂಪಕರು ಇದ್ದಾರೆ ಅಂದರೆ ಕಾದಂಬರಿಯ ಜಗತ್ತಿಂದ ಹೊರ ನಿಂತುಕೊಂಡು ಕಾದಂಬರಿ ಬಗ್ಗೆ ಕಾಮೆಂಟ್ ಮಾಡೋ ನಿರೂಪಕರು ಇದ್ದಾರೆ ಒಂದು ಕಾದಂಬರಿ ಒಳಗಡೆನೇ ಇದ್ದುಕೊಂಡು ಪಾತ್ರಗಳ ಬಗೆಗೆ ಕಾಮೆಂಟ್ ಮಾಡ್ತಾ ಇರ್ತಕ್ಕಂಥ ನಿರೂಪಕರಿದ್ದಾರೆ ಮತ್ತು ಆ ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ಮಂಡಿಸ್ತಾ ಇರ್ತಕ್ಕಂಥ ಪಾತ್ರಗಳಿವೆ ಮತ್ತು ಪಾತ್ರಗಳು ತಮಗೆ ತಾವೇ ಏನು ಮಾಡ್ತಾ ಇವೆ ಅನ್ನೋದನ್ನು ನಿರೂಪಿಸ್ತಾ ಇರ್ತಕ್ಕಂಥ ತೋರಿಸಿಕೊಡ್ತಾ ಇರ್ತಕ್ಕಂಥ ನಿರೂಪಕರಿದ್ದಾರೆ ಈ ನಾಲ್ಕು ಬಗೆಯ ನಿರೂಪಣೆಗಳಲ್ಲಿ ಕುವೆಂಪು ಅವರ ಭಾಷೆ ಸಂಪೂರ್ಣವಾಗಿ ಬೇರೆ ಬೇರೆ ಅದರ ವೆಕ್ಯಾಬ್ಯುಲರಿ ಮತ್ತು ಅದರ ನಿರೂಪಣೆಯ ಸ್ಟೈಲ್ಗಳು ಇವೆಲ್ಲವೂ ಬೇರೆ ಬೇರೆ ಇವುಗಳಿಗೆ ಅನುಗುಣವಾಗಿ ಎಸ್ಪೆಷಲಿ ಅದರಲ್ಲೂ ಕೂಡ ಸಂಸ್ಕೃತ ಮತ್ತು ಕನ್ನಡಗಳನ್ನು ಅವರು ಲಾಳಿ ಆಡಿಸುವ ವಿಧಾನ ಇದೆಯಲ್ಲ ಅದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೇನೆ ಅದು ಹೇಳದೇ ಇದ್ದರೆ ನನಗೆ ಸಾಧ್ಯವಾಗೋದಿಲ್ಲ ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ಚೇಂಜ್ ಈ ಕಾದಂಬರಿ ಇದೆ ಏನು ಅಂತಂದರೆ ಸಾಮಾನ್ಯವಾಗಿ ನಾವು ಏಜೆಂಟ್ ಮತ್ತು ಎಕ್ಸ್ಪೀರಿಯನ್ಸರ್ ನಿಯೋಗಿ ಮತ್ತು ಅನುಭೋಗಿ ಅಂತ ಯಾರನ್ನ ಹೇಳ್ತೀವಿ ಈ ನಿಯೋಗಿ ಮತ್ತು ಅನುಭೋಗಿಗಳಲ್ಲಿ ಗಂಡಸು ನಿಯೋಗಿ ಅನುಭೋಗಿ ಹೆಂಗಸು ಅನ್ನೋದು ನಮ್ಮ ಸಾಮಾನ್ಯವಾದ ಕಲ್ಪನೆ ಪೇಟ್ರಿಯಾರ್ಕಲ್ ಕಲ್ಪನೆ ಅದು ನಿಯೋಗಿ ಯಾವಾಗಲೂ ಕೂಡ ಗಂಡಸು ಅನುಭೋಗಿ ಯಾವಾಗಲೂ ಕೂಡ ಹೆಂಗಸು ಅಂತ ಕುವೆಂಪು ಅದನ್ನೆಲ್ಲವನ್ನು ಕೂಡ ತಲೆಕೆಳ್ಕನೆ ಮಾಡ್ತಾರೆ ಅನುಭೋಗಿ ಗಂಡಸಾಗಿರ್ತಾರೆ ನಿಯೋಗಿ ಹೆಂಗಸಾಗಿರ್ತಾಳೆ ಯಾಕೆಂದರೆ ಇಲ್ಲಿ ಚಿನ್ನಮ್ಮನನ್ನು ಮುಕುಂದಯ್ಯ ಓಡಿಸ್ಕೊಂಡು ಹೋಗ್ತಂತ ಅನ್ನೋ ತಪ್ಪು ಆ್ಯಕ್ಚುಲಿ ಚಿನ್ನಮ್ಮನೇ ಓಡಿಸ್ಕೊಂಡು ಹೋಗೋದು ಮುಕುಂದಯ್ಯನನ್ನು ತಿಮ್ಮಿ ಕ್ರಿಯಾಶೈಲಿ ಆಗ್ತಾಳೆ ಅಂತ ಆಗ್ತಾಳೆ ಹೊರತು ಆರಿಸ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ ಇರ್ಬೋದು ಬಟ್ ಅವನಿಗೆ ಬೇಕಾಗಿರ್ತಕ್ಕಂಥ ಒತ್ತಾಸೆಯನ್ನು ಸಂಪೂರ್ಣವನ್ನು ಇಡೋಳು ಪೀಂಚಲು ಮತ್ತು ಆಯ್ತದಲ್ಲೂ ಕೂಡ ಪೀಂಚಲು ಹೆಚ್ಚು ಏಜೆಂಟಾಗಿ ಕಾಣಿಸ್ತಾಳೆ ಇದನ್ನು ವಿವರಿಸೋದಕ್ಕೆ ನನಗೆ ಸಮಯ ಇಲ್ಲ ಭಾಳ ಇದು ಭಾಳ ಮುಖ್ಯವಾದ ಪಲ್ಲಟ ಅಂತ ಕಾಣಿಸುತ್ತೆ ಎಲ್ಲ ಕಾರಣಗಳಿಂದ ಕನ್ನಡದ ಅನನ್ಯವಾದ ಕಾದಂಬರಿಯನ್ನು ಬೇರೆ ಭಾಷೆಯವರು ಓದಿದರೆ ತಮ್ಮ ಭಾಷೆಯಲ್ಲಿ ತಾವು ಓದ್ತಾ ಇರತಕ್ಕಂಥ ಕಾದಂಬರಿಗಳಿಗಿಂತ ಅತ್ಯಂತ ಭಿನ್ನವಾದ ಅನುಭವಕ್ಕೆ ತಮ್ಮಂತ ತೆರೆಕೊಳ್ತಾರೆ ಮತ್ತು ಈ ರೀತಿಯ ಬಹಳ ಕಷ್ಟದ ಕೆಲಸದ ಕೈಕೊಂಡು ಇದನ್ನು ಪೂರ್ಣಗೊಳಿಸಿರ್ತಕ್ಕಂಥ ವಂದಮಾಲ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸಿ ನಾನು ಸಮಯವನ್ನು ಮೀರಿದ್ದೀನಿ ಹಲವು ರೀತಿಗಳಲ್ಲಿ ಸಮಯ ಮೀರ್ತಾ ಇರುವವರು ನಾವು ಅದರಿಂದಾಗಿ ಇಲ್ಲೂ ಒಂದು ಸ್ವಲ್ಪ ಮೀರಿಬಿಟ್ಟಿದ್ದೀವಿ ಅಂತ ಕಾಣಿಸ್ತದೆ ದಯವಿಟ್ಟು ಕ್ಷಮಿಸಿ ನಮಸ್ಕಾರ